everyone, this is Shrey and welcome back to my channel. ಹೆಚ್ಚು ಖರ್ಚಿಲ್ಲದೆ ದೀಪಾವಳಿ ಹಬ್ಬವನ್ನು ಸಂಭ್ರಮಿಸೋದು ಹೇಗೆ ಅನ್ನುವಂತಹ ಸಣ್ಣ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಮೊದಲಿಗೆ ಮನೆಯನ್ನು ಕ್ಲೀನ್ ಮಾಡಿ ಮತ್ತು ಡೆಕೊರೇಷನ್ ಮಾಡಿ. ದೀಪಾವಳಿ ಎಂದರೆ ಹೊಸತನವನ್ನು ತರುವ ಹಬ್ಬ. ಮನೆಯನ್ನು ಸ್ವಚ್ಛಗೊಳಿಸುವುದು ಒಳ್ಳೆಯ ಶಕ್ತಿಯನ್ನು ಆಕರ್ಷಿಸುತ್ತದೆ, ಅಂದರೆ ಪಾಸಿಟಿವ್ ಎನರ್ಜಿಗಳ ಪೂರವೇ ಹರಿಯುತ್ತದೆ ಅಂತ ಅರ್ಥ. ಹೂಗಳು, ಬಣ್ಣದ ಕಾಗದ ಮುಂತಾದವುಗಳಿಂದ ನೀವು ಮನೆಯನ್ನು ಅಲಂಕಾರ ಮಾಡಬಹುದು. ನೀವು ವಾಲ್ ಪೇಂಟಿಂಗನ್ನು ಸಹ ಮಾಡಬಹುದು. ಸರಿಯಾದ ಪ್ಲಾನ್ ಹೇಳಬೇಕು ಅಂತ ಹೇಳಿದರೆ, ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿದ ಮೇಲೆ ಕ್ರಾಫ್ಟ್ಗಳನ್ನು ತಯಾರಿಸುವುದನ್ನು ಸ್ಟಾರ್ಟ್ ಮಾಡಿ. ಅದಾದ ಮೇಲೆ ವಾಲ್ ಡೆಕೊರೇಷನನ್ನು ಸ್ಟಾರ್ಟ್ ಮಾಡಿ. ಮೇ ಬಿ ಕ್ರಾಫ್ಟ್ಗಳಿಂದ ಆಗಿರಬಹುದು, ಪೇಂಟಿಂಗ್ಗಳಿಂದ ಆಗಿರಬಹುದು, ಒಟ್ಟಿನಲ್ಲಿ ಅಲಂಕಾರ ಮಾಡಿ ಸುಂದರಗೊಳಿಸಿ. ರಂಗೋಲಿ ರಚನೆ, ನಿಮಗೆ ರಂಗೋಲಿ ಹಾಕಲಿಕ್ಕೆ ಬರದೇ ಇರಬಹುದು, ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಅದಕ್ಕೆ ಅಲ್ಟರ್ನೇಟಿವ್ ಆಗಿರುವಂತಹ ಸಾಮಗ್ರಿಗಳು ಸಿಗ್ತದೆ, ಅದನ್ನು ಸಹ ಬಳಸಿಕೊಳ್ಳಬಹುದು. ಅಥವಾ ಅಕ್ಕಿ ಹಿಟ್ಟು, ಅರಶಿನ ಅಥವಾ ಮಾರ್ಕೆಟ್ನಲ್ಲಿ ಸಿಗುವ ಬಣ್ಣಗಳಿಂದ ರಂಗೋಲಿ ಹಾಕಬಹುದು. ಇದು ಬಾಗಿಲ ಬಳಿ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಎಣ್ಣೆ ದೀಪ ಹಚ್ಚಿ ಸಂಭ್ರಮಿಸಿ. ದೀಪಾವಳಿಯ ಅರ್ಥವೇ ಬೆಳಕಿನ ಹಬ್ಬ. ಅಂದ ಮೇಲೆ ದೀಪಗಳಿಲ್ಲದೆ ಹೋದರೆ ಏನು ಚಂದ ಅಲ್ವಾ? ನಿಮ್ಮಿಂದ ಸಾಧ್ಯವಾಗುವಷ್ಟು ಅಥವಾ ನಿಮ್ಮ ಮನೆಯ ಅಲಂಕಾರಕ್ಕೆ ಸರಿ ಹೋಗುವಷ್ಟು ದೀಪಗಳನ್ನು ತೆಗೆದುಕೊಂಡು ಯಾವ ಯಾವ ಪ್ಲೇಸ್ನಲ್ಲಿ ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ನಿಮ್ಗನ್ಸುತ್ತೋ ಆ ಪ್ಲೇಸ್ಗಳಲ್ಲಿ ಆರ್ಗನೈಸ್ ಮಾಡಿ. ನೋಡುವುದಕ್ಕೂ ಸುಂದರವಾಗಿರಬೇಕು, ನೀಟಾಗೂ ಇರಬೇಕು. ಸರಳವಾದ ಹಬ್ಬದ ಊಟವನ್ನು ತಯಾರಿಸಿ. ಕಡಿಮೆ ಬಜೆಟ್ನ ಸಾಮಾನುಗಳಿಂದ ರುಚಿಯಾದ ಆಹಾರವನ್ನೆಲ್ಲ ತಯಾರಿಸಬಹುದು. ಆದ್ದರಿಂದ ನೀವು ಖೀರ್, ಬರ್ಫಿ ಮುಂತಾದ ಸಿಹಿ ತಿಂಡಿಗಳನ್ನೆಲ್ಲ ತಯಾರಿಸಬಹುದು. ತಯಾರಿಸಿದ್ದನ್ನು ಪಕ್ಕದ ಮನೆಯವರಿಗೆ, ಸಂಬಂಧಿಕರಿಗೆ ಕೊಡುವುದರ ಜೊತೆಗೆ ನೀವು ಮನೆಯವರೆಲ್ಲ ಒಟ್ಟಾಗಿ ಕೂತು ತಿನ್ನೋದ್ರಲ್ಲಿರುವ ಮಜವೇ ಬೇರೆ ಅಲ್ವಾ? ಒಟ್ಟಾಗಿ ಕುಟುಂಬದೊಂದಿಗೆ ಸಮಯ ಕಳೆಯಿರಿ. ಈ ಹಬ್ಬಗಳು ಅಂತ ಹೇಳಿದ್ರೇ ಹಾಗೆ ಫ್ಯಾಮಿಲಿಯೊಂದಿಗೆ ಸಮಯ ಕಳೆಯೋಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡ್ತದೆ. ಆ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ, ಆಯಿತಾ? ಇದಕ್ಕೇನು ಹೆಚ್ಚುವರಿ ವೆಚ್ಚ ಮಾಡಬೇಕಾಗಿಲ್ಲ. ನಿಮ್ಮ ಪ್ರೀತಿ ಬೆಂಬಲವನ್ನು ಹಂಚಿಕೊಳ್ಳಿ ಸಾಕು. ಪಟಾಕಿ ಬಿಡಬೇಕು ಅಂತ ಹೇಳಿ ನಿಮಗೇನಾದರೂ ಮನಸ್ಸಿದ್ರೆ ಈಕೋ ಫ್ರೆಂಡ್ಲಿಯನ್ನೇ ಆಯ್ಕೆ ಮಾಡಿ. ಸಾಧ್ಯವಾದಷ್ಟು ಪಟಾಕಿ ಬಿಡುವುದನ್ನು ಕಮ್ಮಿ ಮಾಡಿ. ಒಂದು ವೇಳೆ ಪಟಾಕಿ ಬಿಡಬೇಕು ಅನ್ನುವ ಮನಸ್ಸಿದ್ರೆ ಮಿತವ್ಯಯದಲ್ಲಿ ಬಿಡಿ. ಪಟಾಕಿ ಬಿಡುವ ಸಂಭ್ರಮದ ಕ್ಷಣವನ್ನು ಹಾಗೂ ದೀಪಗಳನ್ನು ಬೆಳಗಿಸುವ ಕ್ಷಣವನ್ನೆಲ್ಲ ಮೊಬೈಲ್ಗಳಲ್ಲಿ ಕ್ಯಾಪ್ಚರ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ನೋಡಿ ಮತ್ತಷ್ಟು ಖುಷಿ ಸಿಗುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದರೆ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸಿ, ಧ್ಯಾನ ಮಾಡಿ. ಇದೇನಪ್ಪ ಇದು ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ? ನೀವು ಸಂಭ್ರಮಿಸಿದ ಕ್ಷಣವನ್ನು ಮತ್ತೆ ರಿಮೆಂಬರ್ ಮಾಡಿಕೊಳ್ಳಿಕ್ಕೋಸ್ಕರ ಧ್ಯಾನ ಸಹಾಯ ಮಾಡ್ತದೆ. ಆದ ಕಾರಣ ಮಲಗುವ ಮುಂಚೆ ಧ್ಯಾನ ಮಾಡುವುದಾಗಲಿ, ಗ್ರ್ಯಾಟಿಟ್ಯೂಡ್ ಮಾಡುವುದಾಗಲಿ ಒಳ್ಳೆಯ ಹವ್ಯಾಸ ಅಂತಲೇ ಹೇಳಬಹುದು. ಇನ್ನು ದೀಪಾವಳಿಯ ದಿನದ ವಿಚಾರಕ್ಕೆ ಬಂದರೆ, ನೀವು ಆ ದಿನ ಆಚರಿಸಿದ ಕ್ಷಣಗಳನ್ನೆಲ್ಲ ನೆನಪಿಸಿಕೊಂಡು ದೇವರಿಗೊಂದು ಗ್ರ್ಯಾಟಿಟ್ಯೂಡನ್ನು ಅರ್ಪಿಸುವುದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಹೆಚ್ಚಿನ ಖುಷಿ ಹಾಗೂ ನೆಮ್ಮದಿ ದೊರೆಯುತ್ತದೆ. ಇದಿಷ್ಟು ಸರಳವಾದ ಮಾರ್ಗಗಳು. ಏನೂ ಆಚರಣೆ ಇಲ್ಲದ ಸಮಯದಲ್ಲಿ ಇಂಥ ಸಣ್ಣ ಪುಟ್ಟ ಆಚರಣೆಗಳೇ ನಮಗೆ ಹೆಚ್ಚಿನ ಖುಷಿಯನ್ನು ನೀಡುತ್ತದೆ. ಕಡಿಮೆ ಬಜೆಟ್ನಲ್ಲಿ ಹೆಚ್ಚಿನ ಖುಷಿಯನ್ನು ಪಡೆಯುವ ಅದೃಷ್ಟ ನಿಮ್ಮದಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.